ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೆ, ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ? ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು. ವೀಕ್ಷಕರೇ, ರಾತ್ರೋರಾತ್ರಿ ನಿಮ್ಮ ಅದೃಷ್ಟವನ್ನೇ ಬದಲಿಸುತ್ತೆ ಈ ಕಲ್ಲುಪ್ಪು ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಿಂದೂ ಧರ್ಮದಲ್ಲಿ ಮತ್ತು ಸನಾತನ ಸಂಸ್ಕೃತಿಯಲ್ಲಿ ಉಪ್ಪಿಗೆ ಬಹಳಷ್ಟು ಮಹತ್ವವಿದೆ. ಅದರಲ್ಲೂ ಕಲ್ಲುಪ್ಪಿಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಮಹರ್ಷಿಗಳು ಹೇಳುವ ಪ್ರಕಾರ, ಯಾವ ಮನೆಯಲ್ಲಿ ಕಲ್ಲುಪ್ಪನ್ನ ಉಪಯೋಗಿಸ್ತಾರೋ ಅಥವಾ ಯಾರ ಮನೆಯಲ್ಲಿ ಕಲ್ಲುಪ್ಪನ್ನ ಬಟ್ಟೆಯಲ್ಲಿ ಕಟ್ಟಿಟ್ಟಿರ್ತಾರೋ ಅವರ ಮನೆಯಲ್ಲಿ ಅದೃಷ್ಟ ಯಾವಾಗಲೂ ನೆಲೆಸಿರುತ್ತೆ. ಮಾತೆ ಮಹಾಲಕ್ಷ್ಮಿ ಅಂಥ ಮನೆಯನ್ನ ಬಿಟ್ಟು ಹೋಗೋದಿಲ್ಲ. ಆ ಮನೆಯಲ್ಲಿ ಯಾವಾಗಲೂ ಹಣದ ಕೊರತೆ ಆಗೋದಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟೋ ರಾಜ್ಯಗಳಲ್ಲಿ ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋಗುವ ಸಮಯದಲ್ಲಿ ಆಕೆಯ ಕೈಗೆ ಕಲ್ಲುಪ್ಪಿನ ಚೀಲವನ್ನು ಕೊಡುವಂತಹ ಸಂಪ್ರದಾಯವಿದೆ. ಕಲ್ಲುಪ್ಪನ್ನ ಕೇವಲ ರುಚಿಗೆ ಬಳಕೆ ಮಾಡೋದಷ್ಟೇ ಅಲ್ಲ, ವಾಸ್ತು ಪ್ರಕಾರವಾಗಿ ಮನೆಯಲ್ಲಿ ಉಪ್ಪನ್ನ ಉಪಯೋಗಿಸೋದ್ರಿಂದ ಜೀವನದಲ್ಲಿ ಉನ್ನತಿಯನ್ನ ಕಾಣಬಹುದು. ಕಲ್ಲುಪ್ಪಿನಲ್ಲಿ ಅನೇಕ ರೀತಿಯ ಪಾಸಿಟಿವ್ ಶಕ್ತಿಗಳಿವೆ. ಇದರಿಂದ ನಾವು ಮನೆಯಲ್ಲಿ ಉಪ್ಪನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ರೆ ಅದು ನಮ್ಮ ಮನೆಗೆ ಪ್ರವೇಶಿಸುವ ನಕಾರಾತ್ಮಕತೆಯನ್ನ ದೂರ ಇಡುತ್ತೆ ಮತ್ತು ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಹೆಚ್ಚು ಮಾಡುತ್ತೆ. ಮನೆಯಲ್ಲಿ ಉಪ್ಪನ್ನ ದೈನಂದಿನ ಜೀವನದಲ್ಲಿ ಎಲ್ಲರೂ ಕೂಡ ಬಳಸ್ತಾರೆ. ನಾವು ಅಡುಗೆ ಮಾಡೋದಕ್ಕೆ ಉಪ್ಪು ಬಳಸ್ತೀವಿ, ಹಲ್ಲನ್ನು ಉಜ್ಜೋದಕ್ಕೂ ಕೆಲವರು ಉಪ್ಪನ್ನ ಬಳಸ್ತಾರೆ, ಇನ್ನೂ ಕೆಲವರು ಸ್ನಾನಕ್ಕೂ ಕೂಡ ಉಪ್ಪನ್ನ ಬಳಸ್ತಾರೆ. ಮನೆಯನ್ನ ಕಲ್ಲುಪ್ಪು ಹಾಕಿ ನೀರಿನಿಂದ ಒರೆಸೋದ್ರಿಂದ ಮನೆಯಿಂದ ನೆಗೆಟಿವ್ ಶಕ್ತಿಗಳು ಕಾಲ್ಕೀಳುತ್ತವೆ. ಅದರಲ್ಲಿ ಇಷ್ಟೇ ಅಲ್ಲ, ಪ್ರತಿದಿನ ಮಲಗೋಕ್ಕೂ ಮುನ್ನ ಮನೆಯಲ್ಲಿ ಎಲ್ಲಾ ಕೋಣೆಗಳಲ್ಲಿ ಕಲ್ಲುಪ್ಪನ್ನ ಉದುರಿಸಿ ನಂತರ ಬೆಳಗ್ಗೆ ಎದ್ದು ಕಸ ಗುಡಿಸಿ ಹೊರಗಡೆ ಹಾಕಿದ್ರೆ ಅದರಿಂದಲೂ ಕೂಡ ನೆಗೆಟಿವಿಟಿಯಿಂದ ದೂರ ಇರಬಹುದು. ಒಂದು ವೇಳೆ ನಿಮಗೆ ಹಣದ ಸಮಸ್ಯೆ ಇದ್ರೆ ಅಥವಾ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾದ್ರೆ, ಮನೆಯಲ್ಲಿ ಉಪ್ಪಿನ ಒಂದು ಚಿಕ್ಕ ಚೀಲವನ್ನ ಮಾಡಿ ಇಡಬೇಕು. ಉಪ್ಪಿನ ಚೀಲ ಹೇಗ್ ಮಾಡೋದು ಅಂತ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಉಪ್ಪಿನ ಚೀಲವನ್ನ ಮನೆಯಲ್ಲಿಡೋದ್ರಿಂದ ಧನಲಾಭದ ಜೊತೆಗೆ ನಿಮ್ಮ ಗೃಹಗಳಲ್ಲಿ ವಾಸ್ತುದೋಷ ಇದ್ರೆ ಅದನ್ನು ಕೂಡ ಹೋಗ್ಲಾಡಿಸುತ್ತೆ. ಮುಖ್ಯವಾಗಿ ರಾಹುಕೇತು ಗ್ರಹಗಳ ಅಶುಭ ಪ್ರಭಾವವನ್ನ ನಷ್ಟ ಮಾಡಬಹುದು. ಕಲ್ಲುಪ್ಪನ್ನ ತಗೊಂಡು ಅದನ್ನ ಕೆಂಪು ಬಣ್ಣದ ರೇಷ್ಮೆ ಬಟ್ಟೆಯಲ್ಲಿ ಹಾಕಿ ಗಟ್ಟಿಯಾಗಿ ಕಟ್ಟಿ ಅದನ್ನ ಮನೆಯ ಮುಖ್ಯದ್ವಾರದ ಹತ್ರ ನೇತಾಕಬೇಕು. ಇನ್ನು ಉಪ್ಪು 50 ಗ್ರಾಂಗಿಂತಲೂ ಹೆಚ್ಚಿರಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಳ್ಬೇಕು. ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಕೆಲಸದಲ್ಲಿ ನೀವು ಅಂಗಡಿಯನ್ನ ಇಟ್ಕೊಂಡಿದ್ರೆ ಅದರಲ್ಲಿ ಯಶಸ್ಸು ಸಿಗಬೇಕು, ಹಣದ ಹೊಳೆ ಹರಿಬೇಕು ಅಂತಂದ್ರೆ ನಿಮ್ಮ ಕಾರ್ಯಸ್ಥಳದಲ್ಲಿ ಮುಖ್ಯದ್ವಾರದಲ್ಲಿ ಕಲ್ಲುಪ್ಪಿನ ಚೀಲವನ್ನ ನೇತಾಕಬೇಕು. ನಿಮ್ಮ ಮನೆಯ ತಿಜೋರಿಯಲ್ಲಿ ಹಣ ನಿಲ್ತಾ ಇಲ್ಲ ಅಂತ ಆದ್ರೆ ಈ ರೀತಿಯಾದ ಕಲ್ಲುಪ್ಪಿನ ಚೀಲವನ್ನ ತೂಗು ಹಾಕೋದ್ರಿಂದ ಹಣ ನಿಮ್ಮ ತಿಜೋರಿಯಲ್ಲಿ ನಿಲ್ಲುತ್ತೆ. ಮನೆಯಲ್ಲಿ ಹಣದ ಹೊಳೆಯೇ ಹರಿಬೇಕು ಅಂತಂದ್ರೆ ಗಾಜಿನ ಲೋಟವನ್ನ ತಗೊಳ್ಳಿ. ಅದರಲ್ಲಿ ನೀರು ಮತ್ತು ಕಲ್ಲುಪ್ಪನ್ನ ಮಿಶ್ರಣ ಮಾಡಿ ಮನೆಯ ನೈಋತ್ಯ ದಿಕ್ಕಲ್ಲಿ ಇಡಬೇಕು. ಅದರ ಹಿಂದೆ ಕೆಂಪು ಬಣ್ಣದ ಬಲ್ಬ್ ಇಡಬೇಕು. ಈ ಗಾಜಿನ ಲೋಟದಲ್ಲಿ ನೀರು ಇಂಗಿ ಹೋದ್ರೆ ಮತ್ತೆ ಆ ಲೋಟವನ್ನ ಸ್ವಚ್ಛಗೊಳಿಸಿ ಮತ್ತೆ ಅದಕ್ಕೆ ನೀರು ಮತ್ತು ಉಪ್ಪು ಮಿಶ್ರಣ ಮಾಡಿ ಅದೇ ಜಾಗದಲ್ಲಿ ಇಡಬೇಕು. ಇದರಿಂದ ಮನೆಯಲ್ಲಿ ಹಣ ಬರ್ತಾ ಇರುತ್ತೆ. ಬಚ್ಚಲು ಮನೆಯಲ್ಲಿ ಗಾಜಿನ ಬಟ್ಟಲಲ್ಲಿ ಉಪ್ಪನ್ನ ಹಾಕಿ ಇಡೋದ್ರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕತೆಯನ್ನ ನಾಶ ಮಾಡುತ್ತೆ. ರಾಹುಗ್ರಹವನ್ನ ನಕಾರಾತ್ಮಕ ಎನರ್ಜಿ ಮತ್ತು ಕೀಟಾಣುಗಳ ಸೂಚಕ ಅಂತ ಹೇಳಲಾಗುತ್ತೆ. ಇದು ಮನೆಯಲ್ಲಿ ಸುಖ, ಧನ ಮತ್ತು ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ತುಂಬಾ ಸಮಸ್ಯೆಗಳು ಬರ್ತಾ ಇವೆ ಅಂತ ಅನ್ಸಿದ್ರೆ ಗಾಜಿನ ಬಟ್ಟಲಲ್ಲಿ ಉಪ್ಪನ್ನ ಹಾಕಿ ಇಡಬೇಕು. ಇದರಿಂದ ರಾಹು ಪ್ರಭಾವ ಕಡಿಮೆಯಾಗಿ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತೆ. ನಿಮ್ಮ ಮನೆಗೆ ಅಥವಾ ನಿಮ್ಮ ಮನೆಯ ಸದಸ್ಯರಿಗೆ ದೃಷ್ಟಿ ತಾಗಿದೆ ಅಂತ ನಿಮಗನ್ಸ್ತಾ ಇದ್ರೆ ಕೂಡಲೇ ಉಪ್ಪಿನಿಂದ ಈ ಉಪಾಯವನ್ನ ಮಾಡಿ.
ನಿಮ್ಮ ಮನೆಗೆ ಅಥವಾ ಮನೆ ಸದಸ್ಯರಿಗೆ ದೃಷ್ಟಿ ತಾಗಿದ್ರೆ ಒಂದು ಮುಷ್ಟಿಯಲ್ಲಿ ಉಪ್ಪನ್ನ ತಗೊಂಡು ಮೂರು ಬಾರಿ ಯಾರಿಗೆ ದೃಷ್ಟಿ ತಾಗಿದೆಯೋ ಅವರ ಮುಖದ ಮುಂದೆ ಆಂಟಿ ಕ್ಲಾಕ್ ವೈಸ್ ತಿರುಗಿಸಿ ನಂತರ ಉಪ್ಪನ್ನ ಹೊರಗಡೆ ಚೆಲ್ಲಬೇಕು, ಇಲ್ಲವೇ ನೀರಿನಲ್ಲಿ ಹಾಕಬೇಕು. ಇದರಿಂದ ದೃಷ್ಟಿದೋಷ ಸಂಪೂರ್ಣವಾಗಿ ನಾಶವಾಗುತ್ತೆ. ಮನೆಯಲ್ಲಿ ಮಕ್ಕಳಿದ್ರೆ ಆ ಮಕ್ಕಳು ತುಂಬಾ ಜಾಸ್ತಿ ಹಠ ಮಾಡ್ತಾ ಇದ್ರೆ ವಾರದಲ್ಲಿ ಒಂದು ಬಾರಿ ನೀರಿನಲ್ಲಿ ಚಿಟಿಕೆ ಉಪ್ಪನ್ನ ಬೆರೆಸಿ ಸ್ನಾನ ಮಾಡಿಸಿದ್ರೆ ದೃಷ್ಟಿದೋಷ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ದೋಷ ನಿವಾರಣೆಯಾಗುತ್ತೆ. ಇವತ್ತಿನ ಜಗತ್ತಲ್ಲಿ ರಾಕ್ ಸಾಲ್ಟ್ ಲ್ಯಾಂಪ್ ಹೆಚ್ಚು ಮಹತ್ವವನ್ನ ಪಡ್ಕೊಂಡಿದೆ. ವಾಸ್ತು ಪ್ರಕಾರದಲ್ಲಿ ಈ ರಾಕ್ ಸಾಲ್ಟ್ ಲ್ಯಾಂಪ್ ಉಪಯೋಗಕ್ಕೆ ಬರುತ್ತೆ. ರಾಕ್ ಸಾಲ್ಟ್ ಲ್ಯಾಂಪ್ ಅನ್ನ ನಿಮ್ಮ ಮನೆಯಲ್ಲಿಟ್ಕೊಂಡ್ರೆ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಹಾಗೂ ವಾಸ್ತು ಪ್ರಕಾರವಾಗಿ ಮನೆಯಲ್ಲಿ ಸದಸ್ಯರ ನಡುವೆ ಸಮಂಜಸವಾಗಿರೋದು, ಸುಖ, ನೆಮ್ಮದಿ, ಶಾಂತಿ ಲಭ್ಯವಾಗುತ್ತೆ. ಅಷ್ಟೇ ಅಲ್ಲ, ಎಲ್ಲಾ ರೀತಿಯಾದಂತಹ ರೋಗಗಳು ನಾಶವಾಗುತ್ತವೆ. ಮನೆಯಲ್ಲಿ ಯಾವಾಗ್ಲೂ ಖುಷಿ ಇರಬೇಕು, ಜಗಳಗಳಾಗಬಾರ್ದು ಅಂತಾದ್ರೆ ಈ ರಾಕ್ ಸಾಲ್ಟ್ ಲ್ಯಾಂಪ್ ಅನ್ನ ಮನೆಯ ಹಾಲ್ ಅಥವಾ ರೂಮಲ್ಲಿಡಬೇಕು. ಮಾರುಕಟ್ಟೆಯಲ್ಲಿ ಈ ಲ್ಯಾಂಪ್ ಸುಲಭವಾಗಿ ಸಿಗುತ್ತವೆ. ವಾಸ್ತು ಮತ್ತು ವಿಜ್ಞಾನದ ಅನುಸಾರ ರಾಕ್ ಸಾಲ್ಟ್ ಲ್ಯಾಂಪ್ನಿಂದ ಮನೆಯಲ್ಲಿ ಸದಾಕಾಲ ಸುಖ ಸಮೃದ್ಧಿ ನೆಲೆಸಿರುತ್ತೆ.